ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಮಾಡುವಂತಹ ಒಂದು ಸ್ಟ್ರೀಟ್ ಸ್ಟೈಲ್ ನಲ್ಲಿ ಬೇಲ್ಪುರಿ ಮಾಡೋದ್ ಹೇಗೆ ಅಂತ ಹೇಳ್ಕೊಡ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಕ್ಕಳು ಸ್ಕೂಲ್ ಬಿಟ್ಟು ಬಂದಾಗ ಏನಾದರೂ ಕೇಳಿದಾಗ ಈ ಥರ ನಾವು ಮನೆಯಲ್ಲೇ ಮಾಡಿಕೊಡಬಹುದು ಹೊರಗಡೆ ತಿನ್ನೋದಕ್ಕಿಂತ ಶುಚಿ ರುಚಿಯಾಗಿ ಮನೆಯಲ್ಲೇ ಒಂದು ಟೇಸ್ಟಿ ಒಂದು ಸ್ನಾಕ್ಸ್ ಮಾಡ್ಬೋದು ಮಾಡಬಹುದು ಬನ್ನಿ ಹಾಗಾದ್ರೆ ಮಾಡೋದು ಹೇಗೆ ಅದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳೋಣ ಮೊದಲಿಗೆ ನಾನಿಲ್ಲಿ ಒಂದು ಪುದೀನಾ ಚಟ್ನಿಗೆ ಹಸಿ ಮೆಣಸಿನ್ಕಾಯಿ ಒಂದೆರಡರಿಂದ ಮೂರು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಬೋದು ಒಂದು ಕಾಲು ಕಪ್ನಷ್ಟು ನಾನಿಲ್ಲಿ ಕಡಲೆಕಾಯಿ ಬೀಜನ ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿದ್ದೀನಿ ಮುಣಸೆಹಣ್ಣಿನ ಚಟ್ನಿ ಅಂದರೆ ಸಿಹಿ ಚಟ್ನಿ ಆನಂತರ ಕ್ಯಾರೆಟ್ ತುರಿ ಒಂದು ಅರ್ಧ ಲಿಂಬೆಹಣ್ಣು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊದಲಿಗೆ ಒಂದು ನಾವು ಪುದೀನ ಚಟ್ನಿ ಮಾಡ್ಕೊಳ್ಳೋಣ ಈ ಉಳಿಸಿ ಚಟ್ನಿನ ನಾನು ಹಣ್ಣನ್ನು ಚೆನ್ನಾಗಿ ಕುದಿಸಿಬಿಟ್ಟು ರಸ ತೆಗೆದು ಕುದಿಸಿ ಅದಕ್ಕೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಪುದೀನ ಚಟ್ನಿಗೆ ಹಸಿ ಮೆಣಸಿನ್ಕಾಯಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ಒಂದು ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕಾಗತ್ತೆ ರುಬ್ಬುವಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇವೆಷ್ಟನ್ನು ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿ ಇದನ್ನ ರುಬ್ಕೊಳ್ಬೇಕು ಇವಾಗ ನಾನು ಪುದೀನ ಅಥವಾ ಹಸಿರು ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಒಂದು ಬೌಲ್ಗೆ ತೆಗೆದಿಟ್ಟು ಇಟ್ಕೊಂಬಿಡೋಣ ಆ ನಂತರ ಒಂದು ಲೀಟರ್ನಷ್ಟು ಮಂಡಕ್ಕಿ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು ಒಂದು ಲೀಟರ್ನಷ್ಟು ಮಂಡಕ್ಕಿ ತಗೊಂಡಿದ್ದೀನಿ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ಹುರಿದ ಇಟ್ಕೊಂಡಿರೋ ಕಡಲೆಕಾಯಿ ಬೀಜನ ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಆ ನಂತರ ಒಂದು ಕಾಲು ಚಮಚದಷ್ಟು ಜೀರಿಗೆ ಪುಡಿ ಒಂದು ಕಾಲು ಚಮಚದಷ್ಟು ಚಾಟ್ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಆನಂತರ ಪುದೀನ ಚಟ್ನಿ ಒಂದೆರಡು ಚಮಚದಷ್ಟು ನಿಮ್ಗೆ ಎಷ್ಟು ಬೇಕೋ ಖಾರ ಅದೆಲ್ಲ ಖಾರ ಮೊದಲೇ ಹಾಕಿರ್ತೀವಿ ಇದಕ್ಕೇನು ಎಕ್ಸ್ಟ್ರಾ ಖಾರ ಹಾಕೋ ಅವಶ್ಯಕತೆ ಇಲ್ಲ ಚಟ್ನಿಯಲ್ಲೇ ಖಾರ ಇರುತ್ತೆ ನಾನಿಲ್ಲಿ ಎರಡು ಚಮಚದಷ್ಟು ಪುದೀನ ಚಟ್ನಿ ಒಂದು ಒಂದೂವರೆ ಚಮಚದಷ್ಟು ಹುಣಸೆಹಣ್ಣು ಸಿಹಿ ಚಟ್ನಿ ಹಾಕ್ತಾ ಇದ್ದೀನಿ ಹಣ್ಣಿನ ಸಿಹಿ ಚಟ್ನಿ ಆ ನಂತರ ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಈರುಳ್ಳಿ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಈರುಳ್ಳಿ ಮತ್ತು ಟೊಮೆಟೊನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು ಹಾಕಿದ ಮೇಲೆ ಮಂಡಕ್ಕಿಯಲ್ಲೇ ಉಪ್ಪು ಇರೋದ್ರಿಂದ ನಾವು ಪುದೀನ ಚಟ್ನಿಗೆ ಕೂಡ ಉಪ್ಪು ಹಾಕಿರ್ತೀವಿ ಅದಕ್ಕೋಸ್ಕರ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಟೇಸ್ಟ್ ನೋಡಿ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ ನಂತರ ಇಲ್ಲಿ ನಾನು ಮಿಕ್ಸ್ಚರ್ ಹಾಕ್ತಾ ಇದ್ದೀನಿ ಅಂದ್ರೆ ಈ ಬೂಂದಿ ಕಾಳು ಖಾರದ ಬೂಂದಿ ಕಾಳು ಹಾಗೆ ಸೇವು ಇದು ಹಾಕ್ತಾ ಇದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಆನಂತರ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಫಸ್ಟಿಗೆ ಒಂದು ಪ್ಲೇಟಿಗೆ ಹಾಕಿದ ಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ನಿಮ್ಗೆ ಇಷ್ಟ ಆದರೆ ಬೇಕಿದ್ರೆ ಹಾಕ್ಕೊಳ್ಬೋದು ಮೇಲೆ ಇನ್ನೊಂದು ಸ್ವಲ್ಪ ನಾ ಕಲಸವಾಗೂ ಕೂಡ ಹಾಕಿದ್ದೆ ಮೇಲಿನ ಸ್ವಲ್ಪ ಎಲ್ಲವನ್ನು ಹಾಕ್ತಾಯಿದ್ದೀನಿ ಕೊನೆಯದಾಗಿ ಎಲ್ಲ ತ ಕ್ಯಾರೆಟು ಮತ್ತು ಈರುಳ್ಳಿ ಆಮೇಲೆ ಆನಂತರ ಮಿಕ್ಸ್ಚರು ಹಾಕಿದ ಮೇಲೆ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸನ ಹಾಕ್ತ ಇದು ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಅಥವಾ ಇದನ್ನ ಬಿಟ್ಬಿಡ್ಬಹುದು ಲಿಂಬೆ ಹಣ್ಣಿನ ರಸನ ಯಾಕಂದ್ರೆ ನಾವು ಉಳಿಸಿ ಚಟ್ನಿ ಹಾಕಿರ್ತೀವಿ ಅದರಲ್ಲೇ ಹುಳಿ ಇರುತ್ತೆ ಟೊಮೆಟೊ ಕೂಡ ಹಾಕಿರ್ತೀವಿ ನೋಡ್ಬಿಟ್ಟು ಹಾಕೊಳ್ಬಹುದು ಬೇಕಿದ್ರೆ ನಾವು ಇಲ್ಲಿ ಎರಡು ಮೂರು ಡ್ರಾಪ್ನಷ್ಟು ಲಿಂಬೆ ಹಣ್ಣಿನ ರಸನ ಹಾಕಿದ್ದೀನಿ ನೋಡಿದ್ರೆಲ್ಲ ವೀಕ್ಷಕರ ಇವತ್ತು ನಾನು ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು